ನಾನು ಜೋಸೆಫ್ ಲೋಭಶಂಕರ್ಪುರ. ಜೋಸೆಫ್ ಲೋಭಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ, ಸುಸ್ವಾಗತ. ವಿಶೇಷವಾಗಿ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ ಜಾರಿಗೆ ಹಣ್ಣಿನ ಗಿಡ. ಇದು ಹಣ್ಣು ಅಂದರೆ ತಿನ್ನಲು ಯೋಗ್ಯವಾಗಿರುವಂಥ ಹಣ್ಣಲ್ಲ, ಇದೊಂದು ನಮ್ಮ ಪಲ್ಯಕ್ಕೆ ನಾವೇನು ಯಾವುದೇ ಪಲ್ಯಗಳನ್ನು ಮಾಡುವಾಗ ಆಗಲಿ ವೆಜಿಟೇಬಲ್ಸ್ ಅಥವಾ ಬೇರೆ ಯಾವುದೇ ರೀತಿಯ ಮೀನಿನ ಪದಾರ್ಥಗಳು ಮಾಂಸದ ಪದಾರ್ಥಗಳನ್ನು ಮಾಡುವಾಗ ಅದಕ್ಕೆ ಸಿಟ್ರಿಕ್ ಆ್ಯಸಿಡ್ ಅಥವಾ ಶಿರ್ಕ ಇದನ್ನು ನಾವು ಉಪಯೋಗಿಸ್ತೇವೆ. ಅದರ ಬದಲಿಗೆ ನಮ್ಮ ಪೂರ್ವಜರು ಈ ಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸಿ ವಿಶೇಷವಾದ ಖಾದ್ಯಗಳನ್ನು ಮಾಡ್ತಾಯಿದ್ರು. ಈ ಹಣ್ಣು ಯಾವ ರೀತಿ ಇದೆ, ಅದನ್ನು ಯಾವ ರೀತಿ ಬೆಳೆಸಬಹುದು, ಎಷ್ಟು ಸಮಯದಲ್ಲಿ ಹಣ್ಣು ಬಿಡುತ್ತದೆ, ಇದರ ಬಗ್ಗೆ ಸೂಕ್ಷ್ಮ ಪರಿಚಯ ತಮಗೆ ನೀಡ್ತಾ ಇದ್ದೇನೆ. ನೋಡಿ, ಇದು ಜಾರಿಗೆ ಹಣ್ಣಿನ ಮರ. ಈ ರೀತಿ ಎಲೆಗಳು ತೂಗ್ತವೆ. ಒಂದೊಂದು ಎಲೆಗಳು ಕನಿಷ್ಠ ಅಂದರೂ 12 ಇಂಚು ಅಥವಾ 1 ಫೀಟ್ ಉದ್ದ ಹೊಂದಿರ್ತವೆ, 3 ಇಂಚು ಅಗಲ ಹೊಂದಿರ್ತವೆ. ಇದರ ಎಲೆಯೂ ಕೂಡ ಒಂದು ಉಪಯೋಗಕ್ಕೆ ಬರ್ತದೆ, ಯಾಕೆಂದರೆ ಹುಣಸೆ ಮರದ ಹುಳಿಯನ್ನು ಸ್ಟೋರೇಜ್ ಮಾಡಿ ಇಡಲಿಕ್ಕೆ. ಈ ಮರದ ಎಲೆಯನ್ನು ಒಣಗಿಸಿ ಇದರಿಂದ ಸ್ಟೋರೇಜ್ ಮಾಡಿದರೆ ಹುಣಸೆ ಹುಳಿ ಹಾಳಾಗುವುದಿಲ್ಲ. ಇದು ಪೂರ್ವಜರ ಒಂದು ನಿಯಮ. ಅದೇ ರೀತಿ ಮರ ಸಾಧಾರಣದ ಮಟ್ಟಿಗೆ ಒಂದು 10 ಫೀಟ್ ಅಗಲ 15 ಫೀಟ್ ಉದ್ದ ಹೊಂದಿರ್ತದೆ. ಅದೇ ರೀತಿ ಮರದಲ್ಲಿ ಎಷ್ಟು ಸಮಯದಲ್ಲಿ ಹಣ್ಣು ಬಿಡ್ತದೆ, ಕನಿಷ್ಠ ಮರ ನಾಟಿ ಮಾಡಿದರೆ ಒಂದು 2-2.5 ವರ್ಷದಲ್ಲಿ ಹಣ್ಣು ಬಿಡುತ್ತದೆ. ಇದಕ್ಕೆ ವಿಶೇಷ ಬಿಸಿಲು ಅಥವಾ ತುಂಬ ಓಪನ್ ಜಾಗದ ಅವಶ್ಯಕತೆ ಇಲ್ಲ. ಇದನ್ನು ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿಯೂ ಮಾಡಬಹುದು. ತೆಂಗಿನ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ನೆರಳಿರುವ ಜಾಗದಲ್ಲೂ ಹಣ್ಣು ಬೇಕಾದಷ್ಟು ಹಣ್ಣುಗಳು ತೂಗ್ತವೆ. ಹಣ್ಣು ಸಾಧಾರಣದ ಮಟ್ಟಿಗೆ ನವೆಂಬರ್ನಿಂದ ಸ್ಟಾರ್ಟಾಗಿ ಫೆಬ್ರವರಿ ಮಾರ್ಚ್ವರೆಗೆ ಇರ್ತವೆ. ಹಣ್ಣಿನ ಗಾತ್ರ ಈ ಸೈಜಲ್ಲಿ ಇದೆ, ಸಾಧಾರಣ ಒಂದು ಮುಸುಂಬಿ ಗಾತ್ರದ ಹಣ್ಣು ಬಿಡ್ತದೆ. ಆನಂತರ ಹಣ್ಣು ಸಣ್ಣದಾಗಿರುವಾಗ ಹಸಿರು ಬಣ್ಣವನ್ನು ಹೊಂದಿರುತ್ತದೆ. ಹಣ್ಣು ಬಲಿತ ಮೇಲೆ ಕರೆಕ್ಟಾಗಿ ಕೊಯ್ಲಿಗೆ ಬರುವಾಗ ಈ ಕಲರ್ ಬರ್ತದೆ, ಕ್ಲಿಯರಾಗಿ ಮುಸುಂಬಿ ಕಲರ್ ಬರ್ತದೆ ಇದಕ್ಕೆ. ಆನಂತರ ಹಣ್ಣು ಉಪಯೋಗಿಸುವ ರೀತಿ ನೋಡಿ, ಹಣ್ಣನ್ನು ಈ ರೀತಿ ಓಪನ್ ಮಾಡಬೇಕು. ತುಂಬ ಜ್ಯೂಸಿಯಾಗಿದೆ ಈ ಹಣ್ಣು, ಇಲ್ಲಿ ತಮಗೆ ಕಾಣ್ತಾ ಇದೆ ಜ್ಯೂಸು ನೋಡಿ, ಈ ರೀತಿ ಬರ್ತದೆ ಹಣ್ಣು. ಈ ಬೀಜಗಳು ಅಥವಾ ಈ ಸೊಳೆಗಳು ಸಸ್ಯಾಭಿವೃದ್ಧಿಗೆ ಮಾತ್ರ ಪೂರಕ, ಬೇರೆ ಯಾವುದೇ ಇದಕ್ಕೆ ಉಪಯೋಗವಾಗುವುದಿಲ್ಲ. ಬದಲಿಗೆ ಇದರ ಜ್ಯೂಸನ್ನು ಹಿಂಡಿ ತೆಗೆದು ಇದನ್ನು ಸ್ಟೋರೇಜ್ ಮಾಡಿ ಇಡಬಹುದು, ಪಲ್ಯಗಳು ಮಾಡಲು ಸ್ಟೋರೇಜ್ ಮಾಡಿ ಇಡಬಹುದು. ಈ ಸಿಪ್ಪೆಯನ್ನು ಕನಿಷ್ಠ ಅಂದರೆ ಒಂದು ತಿಂಗಳು 3 ವಾರ 21 ದಿವಸ ಅಥವಾ 1 ತಿಂಗಳಾದರೂ ಒಣಗಿಸಬೇಕು. ಇವುಗಳು ಸಂಪೂರ್ಣ ಒಣಗಿ ಇದರ ಏನು ರಸ ಇದೆ ಅದು ಒಣಗಬೇಕು, ಆ ನಂತರ ಮಾತ್ರ ಸ್ಟೋರೇಜ್ ಮಾಡಿರಲು ಸಾಧ್ಯ. ಕನಿಷ್ಠ ಪಕ್ಷ ಈ ಹಣ್ಣಿನ ಸಿಪ್ಪೆಯನ್ನು 3 ವರ್ಷಗಳಿಗೂ ಅಧಿಕವಾಗಿ ಸ್ಟೋರೇಜ್ ಮಾಡಿ ಇಟ್ಟು ಬೇಕಾದ ಪಲ್ಯಗಳಿಗೆ ಇದನ್ನು ಉಪಯೋಗಿಸ್ಬೋದು. ವಿಶೇಷವಾಗಿ ಇದೊಂದು ಕೆಮಿಕಲ್ನಿಂದ ಕೂಡಿರುವ ಪದಾರ್ಥ ಅಲ್ಲ, ಅದಕ್ಕೋಸ್ಕರ ಸಾವಯವ ಪದಾರ್ಥ. ಇದನ್ನು ಪಲ್ಯಗಳಿಗೆ ಹಾಕಿ ಸೇವಿಸುವುದರಿಂದ ಈ ಸಿರ್ಕ ಅಥವಾ ಸಿಟ್ರಿಕ್ ಆ್ಯಸಿಡ್ನಲ್ಲಿ ಏನು ನಮ್ಮ ಜೀವದ ನಷ್ಟ ಉಂಟಾಗ್ತದೆ ಅದು ಇದರಲ್ಲಿ ಭರಿಸಲಾಗ್ತದೆ. ಯಾಕೆಂದರೆ ಇದರಿಂದ ಪಿತ್ತದೋಷ ಅಥವಾ ಹೊಟ್ಟೆ ಹುಣ್ಣಿನ ಕೆಲವು ರೋಗಗಳು ಇದರಲ್ಲಿ ನಿವಾರಣೆ ಆಗ್ತವೆ. ಆರೋಗ್ಯಕ್ಕೆ ಅಧಿಕ ಒಳ್ಳೆಯ ಕ್ಯಾಲೋರಿಯನ್ನು ಇದು ಹೊಂದಿರ್ತದೆ, ಒಳ್ಳೆಯ ಒಂದು ಹಣ್ಣು. ಇದನ್ನು ದಯವಿಟ್ಟು ತಮ್ಮ ಮನೆಗಳಲ್ಲಿ ಇಂಥ ಮರಗಳನ್ನು ಬೆಳೆಸಿ ಈ ಕೆಮಿಕಲ್ ಪದಾರ್ಥಗಳಿಂದ ದೂರವಿದ್ದು ಸಾವಯವ ಪದಾರ್ಥಗಳನ್ನು ತಾವು ಉಪಯೋಗಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೋಸೆಫ್ ಲೋಭ ಶಂಕರ್ಪುರ.